ಎಂತಹ ಶಸ್ತ್ರಚಿಕಿತ್ಸೆಗೂ ಗುಣಮುಖವಾಗದ ನೋವು ಈ ನಾಟಿ ವೈದ್ಯನಿಂದ ಪರಿಹಾರವಾಗುತ್ತೆ. ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಸುರಿದು ಇನ್ನೂ ನೋವು ವಾಸಿಯಾಗಿಲ್ಲ ಅಂತ ಕೈ ಚೆಲ್ಲಿದ ವ್ಯಕ್ತಿಗಳು ಈ ನಾಟಿ ವೈದ್ಯನ ಬಳಿಗೆ ಬಂದು ಗುಣಮುಖರಾಗಿ ಮತ್ತೆ ಮೊದಲಿನಂತಾಗಿದ್ದಾರೆ. ಅಷ್ಟಕ್ಕೂ ಆ ವೈದ್ಯ ಯಾರು, ಆತ ನೀಡುವ ಚಿಕಿತ್ಸೆಯಾದರೂ ಏನು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಈ ನಾಟಿ ವೈದ್ಯನ ಹೆಸರು ಆದಂ ಶಾಫಿ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯ ಬಂಗ್ಲೆಗುಡ್ಡೆಯವರು. ಮೂಳೆ ಕೀಲು ನಾಟಿ ವೈದ್ಯರಾಗಿರುವ ಆದಂ ಶಾಫಿ ಜನರ ನೋವು ಗುಣಪಡಿಸೋದ್ರಲ್ಲಿ ಎದ್ದಿದ ಕೈ. ಕೈಮೂಳೆ ಮುರಿತ, ಕಾಲು ಮುರಿತ, ಬೆನ್ನು ನೋವು, ಸೊಂಟ ನೋವು, ಕೀಲು ನೋವು, ತಲೆಯಲ್ಲಿ ಕಫ ಬ್ಲಾಕ್, ವಿಪರೀತ ತಲೆನೋವು, ಡಿಸ್ಕ್ ಸಮಸ್ಯೆ ಅಂತ ಬಂದವರಿಗೆ ನೋವು ವಾಸಿ ಮಾಡಿ ಸೈ ಎಣಿಸಿಕೊಂಡಿದ್ದಾರೆ. ಮಸಾಜ್ ಮಾಡಿ ಪಟ್ಟಿ ಕಟ್ಟಿದ್ರೆ ಸಾಕು, ನೋವು 3 ವಾರದಲ್ಲಿ ಗುಣಮುಖವಾಗುತ್ತೆ. ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಸುರಿದು ಶಸ್ತ್ರಚಿಕಿತ್ಸೆ ಪಡೆದು ಗುಣಮುಖವಾಗದೆ ಇರೋರು ಕೂಡ ಇಲ್ಲಿಗೆ ಬಂದು ತಮ್ಮ ನೋವನ್ನ ಗುಣಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ತಲೆನೋವು, ತಲೆಯಲ್ಲಿ ಕಫ ಬ್ಲಾಕ್ ಎಂದು ಬಂದವರಿಗೆ ಇವರು ನೀಡುವ ಔಷಧವೇ ಇಲ್ಲಿನ ವಿಶೇಷ. ಮೂಗಿಗೆ ಬಿಡುವಂತಹ ಆಯುರ್ವೇದ ಗಿಡಮೂಲಿಕೆಯ ರಸವೊಂದು ತಲೆಗೆ ಸಂಬಂಧಪಟ್ಟ ಬ್ಲಾಕ್ ಸಮಸ್ಯೆ, ವಿಪರೀತ ತಲೆನೋವು ಇಂತಹ ನೋವನ್ನ ಬುಡ ಸಮೇತ ಕಿತ್ತು ಬಿಸಾಕುತ್ತೆ. ದೂರ ದೂರದ ಊರಿನಿಂದ ಬಂದು ತಮ್ಮ ನೋವನ್ನ ಗುಣಪಡಿಸಿಕೊಂಡ ಅದೆಷ್ಟೋ ಉದಾಹರಣೆಗಳಿವೆ. ಬೆಂಗಳೂರಿನಿಂದ ಹಿಡಿದು ಕೇರಳ, ತಮಿಳುನಾಡಿನಿಂದ ಕೂಡ ರೋಗಿಗಳು ಬಂದು ಗುಣಮುಖರಾಗಿ ಹೋಗಿರುವಂತಹ ನಿದರ್ಶನಗಳಿವೆ. ತುಂಬಾ ಜನ ಬಂದೆಲ್ಲ ಹುಷಾರಾಗಿದ್ದಾರೆ. ಮದ್ದು ಹಾಕಿದರು, ತಾಯಿತು, ನನ್ನದು ಎಲ್ಲ ತುಂಬಾ ಜನ ಹುಷಾರಾಗಿದ್ದಾರೆ. ಸಮಸ್ಯೆ ನಿವಾರಣೆ ಹದಿನೈದು ವರ್ಷದಿಂದ ಬರ್ತವೆ. ಏನೆಲ್ಲ ಸಮಸ್ಯೆ ನಿವಾರಣೆ ಆಗ್ತದೆ? ನನ್ನ ಡಿಸ್ಕ್ ಇದು ನಿವಾರಣೆ ಆಗ್ತದೆ, ಮತ್ತು ಮೂಕಿದ್ದು ಅದು ನಿವಾರಣೆ ಆಗ್ತದೆ. ನನ್ನ ತಾಯಿದು ತಲೆಯದ್ದಲ್ಲಿ ಹೇಗೆ ಗೊತ್ತಾಯ್ತು? ಇಲ್ಲಿ ಹೇಗೆ ಗೊತ್ತಾಯ್ತು? ಈಗ ಒಂದು ಜನ ಉಜಿರೆಯಲ್ಲಿ ಹೇಳಿದ್ದು, ಅವರು ಹೇಳಿ ಇಲ್ಲಿ ಕಲಿಸಿದ, ಅವ್ರು ಕಲಿಸಿದ ಮತ್ತು ನಾನು ತುಂಬ ಜನ ಇಲ್ಲಿಗೆ ಕಲಿಸ್ಕೊಂಡು ಬರ್ತೀನಿ. ನನ್ನೊಬ್ಬನ ಕಾಲು ಇದು ಬ್ಯಾಂಡೇಜ್ ಹಾಕಿ ಅಂತ ಹೇಳ್ತಾರೆ, ಇಲ್ಲಿಗೆ ಬಂದು ಬ್ಯಾಂಡೇಜ್ ಹಾಕಿ ಅಂತ. ಸರಿಯಾಯ್ತು, ಈಗ ಅವ್ರು ಕೆಲಸಕ್ಕೆ ಹೋಗ್ತಾರೆ. ಈಗ ಆರಾಮಾಗಿದೆ? ಎಲ್ಲ ಆರಾಮಾಗಿದೆ. ಡಾಕ್ಟ್ರ್ ವಾಪಸ್ ಬಿಟ್ಟಾಗ ಹಾಸ್ಪಿಟಲ್ ವಾಪಸ್ ಬ್ಯಾಂಡೇಜ್ ಹಾಕ್ಬೇಕು ಅಂತ ಹೇಳಿ. ಈಗ ಅವನ ಕೆಲಸ ಇಲ್ಲಿ ಬಂದ. ನಿಮ್ಮ ಹೆಸರು? ಇನ್ನು ಸಹ ಇದ್ದಾರೆ ಜನ ಬರಲಿಕ್ಕೆ, ಅದಕ್ಕೆ ಕರೆದೊಂದು ಬರಲಿಕ್ಕೆ. ನಿಮ್ಮ ಹೆಸರು ಹೇಗೆ? ಶಿವಾನಂದ. ಏನು ಮಾಡ್ತಾ ಇದ್ದೀರಿ? ನಾನು ಮನೆಯಲ್ಲಿ. ರವಿ ಅಂತ ಹೆಸರು, ಮೊಹಮ್ಮದಾಬಾದಿಂದ ಬಂದಿದ್ದೆ, ಬಂಟಾಲ ತಾಲೂಕು. ಇದು ಎರಡನೇ ಸಲ ತುಂಬ ನೋವಿತ್ತು, ಈಗ ಒಂದು 70% ಕಮ್ಮಿ ಆಗಿತ್ತು. ಚೆನ್ನಾಗಿದೆ. ಏನು ಈಗ ಮುಂಚೆಲ್ಲ 10 ನಿಮಿಷ ನಿಲ್ಲಕ್ಕಾಗ್ತಿತ್ತು, ನಾನು ಈಗ 1 ಗಂಟೆ ನಿಂತಲ್ಲಿ ಏನಾಗಲ್ಲ. ಚೆನ್ನಾಗಿದೆ, ಒಳ್ಳೆಯ ಇದು ಕೈಗೊಂಡಲ್ಲಿ. ನಿಮಗೆ ನಿಮಗೆ ಗೊತ್ತದ ಇಲ್ಲಿ ಅಂತ? ನಮಗೆ ನಮ್ಮ ಅಂಗಡಿ ಪಲಿಕೆ ಅಂತ ಒಂದು ಅಶೋಕ್ ಕರ್ಕೊಂಬಂದಿದ್ದೆ. ಆಮೇಲೆ ಈಗ ನಮ್ಮ ಅಣ್ಣ ನಾನು 5-6 ಜನ ಒಟ್ಟಿಗೆ ಬಂದಿದ್ದೀವಿ. ಮುಂಚೆ ಟ್ರೀಟ್ಮೆಂಟ್ ಮಾಡಿದ್ದೀರ? ಇಲ್ಲ, ಮುಂಚೆ ಬೆಂಗಳೂರಲ್ಲಿ ಮಾಡ್ತದೆ ನಾನು. ಎಕ್ಸ್ರೇಲಲ್ಲಿ ಏನಂತ ಏನು ಗೊತ್ತಾಗಲಿಲ್ಲ, ಏನಿಲ್ಲ, ನಾರ್ಮಲ್ ಅಂತ ಹಂಗೇನಿತ್ತು. ಆಮೇಲೆ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಒಂದು ಡಾಕ್ಟರ್ ಅಲ್ಲಿ ಅಲ್ಲಿ ಮೆಡಿಸನ್ ಕೊಟ್ಟರು, ಏನೂ ಇಲ್ಲಿಲ್ಲ. ಇಲ್ಲಿ ಬಂದ ಮೇಲೆ ಒಂದು 70% ಕಮ್ಮಿ ಆಗಿದೆ. ನಿಮ್ಮ ಹೆಸರು? ರವಿ ಅಂತ. ವಂಶ ಪಾರಂಪರ್ಯವಾಗಿ ಈ ನಾಟಿ ವೈದ್ಯ ಪದ್ಧತಿಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ ಆದಂ ಶಾಫಿ. ಇವರ ನಾಟಿ ವೈದ್ಯಕೀಯ ಶಕ್ತಿಯನ್ನ ಗಮನಿಸಿ ನಿತ್ಯ 100+ ಜನ ಇವರ ಬಳಿ ಬರುತ್ತಾರೆ. ರೋಗಿಗಳು ಕೊಟ್ಟಂತಹ ಹಣ ಪಡೆದು ಅವರಿಗೆ ಒಳ್ಳೆಯ ಚಿಕಿತ್ಸೆ ನೀಡಿ ಅವರ ನೋವನ್ನ ಗುಣಪಡಿಸುತ್ತಾರೆ. ಅಲ್ಲದೆ ಗಿಡಮೂಲಿಕೆಗಳಿಂದ ಔಷಧ ತಯಾರಿಸಿ ನೀಡುವುದರಿಂದ ಇದುವರೆಗೂ ನೋವು ಕಡಿಮೆ ಆಗಿಲ್ಲ ಅಂತ ವಾಪಸ್ ಬಂದಿರುವ ಉದಾಹರಣೆಗಳೇ ಇಲ್ಲ. ಅಲ್ಲದೆ ಇದೊಂದು ಮಾನವೀಯ ಕಾರ್ಯ ಎಂಬ ಉದ್ದೇಶದಿಂದ ಇವರು ಹೆಚ್ಚು ಹಣವನ್ನ ಕೂಡ ಪಡೆಯುವುದಿಲ್ಲ. ದೂರದ ಊರಿನಿಂದ ಜನ ನೋವಿನಿಂದ ಬರ್ತಾರೆ, ಅವರ ನೋವು ಗುಣಪಡಿಸುವುದು ನಮ್ಮ ಉದ್ದೇಶ ಅಂತಾರೆ ಆದಂ ಶಾಫಿ. ಡೆತ್ತಾದ ಸಂದ ತೀರಿದ ನಂತರ ನಾನೀಗ ಇದನ್ನು ಮಾಡ್ತಾಯಿದ್ದೇನೆ. ಸದಾರ 9 ವರ್ಷ ಆಯಿತು ನಾನು ಈ ಬೆಳ್ಳಲ್ಲಿ. ತಂದೆ ತೀರಿದ ನಂತರ ನಾನು ಈ ಕೆಲಸವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇನೆ. ಈಗ ಇದೇ ತುಂಬ ಡಿಸ್ಕ ಪ್ರಾಬ್ಲಮ್ ನರದ ಸಮಸ್ಯೆ ಇರುವವರೆಲ್ಲ ಬರ್ತಾರೆ. ಇಲ್ಲ 3 ಸಲ ಬಂದರೆ ಸರಿ ಮಾಡುವಂಥ ವಿಧಾನ ಉಂಟು. ಮತ್ತು ಮೂಲದೇ ಆಗಿದ್ದು ಮೊದಲು ಬರ್ತೇನೆ. ಮತ್ತು ಮೂರ್ತಿಯಾದ ತಂದೆ ಅದಕ್ಕೆ, ಮತ್ತು ತಲೆ ಸಮಸ್ಯೆ, ತಲೆ ನೋವು ಒಂದು ಮತ್ತೆ ಬಿಡುವಂಥ ಒಂದು ವಿಧಾನ ಇದೆ.
ಅದಕ್ಕೆ ಮೂರು ಸಲ ಬರಬೇಕು, ಹತ್ತು ದಿನಕ್ಕಿಂತ ಬರಬೇಕು. ಬಂದರೆ ಮದ್ದು ಹಾಕಿದಕ್ಕಿಂತ ನೀವು ಬೇಕು ಹೋಗ್ತದೆ ಒಂದು ದಿನ, ಮತ್ತು ಹತ್ತು ದಿನ ನಂತರ ಬಂದರೆ ಎರಡು ಮೂರು ಸಲ ಬಂದರೆ ಕ್ಲಿಯರ್ ಆಗ್ತದೆ. ತಲೆಯ ಸಮಸ್ಯೆ ಅಂತಂದರೆ ತಲೆಯಲ್ಲಿ ಬಾಕಿ ಅಂತ ಹೇಳ್ತಾರೆ, ಅಂಥ ಸಮಸ್ಯೆ ಇದ್ದರೆ ಮದ್ದು ಆಗ್ತಾ ಇದೆ. ಅದರಿಂದೆಲ್ಲ ತುಂಬ ಜನರಿಗೆ ಉಪಕಾರ ಆಗಿದೆ. ಅದರ ಬಗ್ಗೆ ತಿಳ್ತೀವಿ. ಈಗ ಎಲ್ಲಿಂದೆಲ್ಲ ಬರ್ತಾಯಿದ್ದಾರೆ? ಎಲ್ಲ ಕಡೆಯಿಂದ ಸರ್, ಅಂದರೆ ಬೆಂಗಳೂರು, ಚಿಕ್ಕಮಗಳೂರು, ಹಾಸನ, ಪ್ರತಿ ಕಡೆಯಿಂದಲೇ ಜನ ಬರ್ತಾ ಇದ್ದಾರೆ. ಅದ್ರ ಗೊತ್ತಿರುವವರೇ ಬರುತ್ತೆ ಸರ್, ನಮಗೆಲ್ಲ ಯಾರು ತಿಳ್ಕೊಡ್ತಾರೆ ಅವರೆಲ್ಲ ಬಂದು ಹಾಕಿಸ್ಕೊಂಡು ಹೋಗ್ತಾರೆ. ಇಷ್ಟವರಿಗೆ ಯಾರು ಕೂಡ ಎಲ್ಲ ದಿನ ಲಭ್ಯ ಇರ್ತೀರ ನೀವು? ಇಲ್ಲ ಇಲ್ಲ, ನಾವು ಮಧ್ಯಾಹ್ನದಲ್ಲಿ ಸಾಧಾರಣ ಲಭ್ಯ ಇರ್ತೀನಿ. ಫೋನ್ ಮಾಡಿಕೊಂಡೇ ಬರ್ಬೇಕು, ಯಾವಾಗ ಬರೋದಾದ್ರೆ ಫೋನ್ ಮಾಡಿಕೊಂಡೇ ಬರ್ಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಬಿ ಎಚ್ ಆದಮ್ ಶಾಪಿ. ಇನ್ನು ಇವರ ವಂಶ ಪಾರಂಪರ್ಯದ ನಾಟಿ ವೈದ್ಯ ಕಾರ್ಯವೈಖರಿಗೆ ಮೆಚ್ಚಿ ರಾಜ್ಯದ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವವನ್ನ ಸಲ್ಲಿಸಿದೆ. ಆದರೆ ಇದುವರೆಗೂ ಸರ್ಕಾರ ಇವರ ಸಾಧನೆ ಗುರುತಿಸದೇ ಇರೋದು ಮಾತ್ರ ದುರದೃಷ್ಟಕರ. ಆಸ್ಪತ್ರೆಗೆ ಬರುವ ರೋಗಿಗಳಿಂದ ಹಣ ಪೀಕುವುದನ್ನೇ ದಂಧೆ ಮಾಡಿಕೊಂಡಿರುವ ಇಂದಿನ ಜಮಾನದಲ್ಲಿ ಕಡಿಮೆ ಹಣದಲ್ಲಿ ನೋವು ವಾಸಿ ಮಾಡುವ ಆದಮ್ ಶಾಫಿ ಬಡವರ ಪಾಲಿಗೆ ದೇವರಂತಾಗಿದ್ದಾರೆ.